ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರು, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಸಂಭವನೀಯ 25 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಈ ಪ್ರಶ್ನೆಗಳು ಮುಂದೆ ಬರಲಿರುವ ನೇಮಕಾತಿ ಪರೀಕ್ಷೆಗಳಾದಂತಹ FDA, STA, PSI, PDO ಮತ್ತು KS ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವುದರಿಂದ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಓಜೋನ್ ಪದರ ವಾಯುಮಂಡಲದ ಯಾವ ವಲಯದಲ್ಲಿದೆ? ಇದಕ್ಕೆ ಸರಿ ಉತ್ತರ ಸ್ಟ್ರಾಟೋಸ್ಪಿಯರ್. ಸೊ ವಾಯುಮಂಡಲದ ಭೂಮಿಯ ಮೇಲ್ಭಾಗದಿಂದ 15 ರಿಂದ 35 ಕಿಲೋಮೀಟರ್ವರೆಗೂ ವ್ಯಾಪಿಸಿರುವಂತಹ ವಾಯುಮಂಡಲದ ವಲಯವನ್ನು ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಓಜೋನ್ ಪದರವನ್ನು ಕಾಣ್ತೀವಿ. ಓಜೋನ್ ಪದರದ ಬಹುಮುಖ್ಯ ಉಪಯೋಗ ಭೂಮಿಯ ಮೇಲಿರುವಂತಹ ಜೀವರಾಶಿಗಳನ್ನು ಸೂರ್ಯನ ಅತಿ ನೇರಳಾತೀತ ಅಲ್ಟ್ರಾವಯೊಲೆಟ್ ರೇಸ್ನಿಂದ ರಕ್ಷಣೆಯನ್ನು ಮಾಡುತ್ತೆ. ರಾಜಸ್ಥಾನ್ ಕಾಲುವೆಯು ಯಾವ ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ? ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. ಸೊ ಇದಕ್ಕೆ ರಾಜಸ್ಥಾನ್ ಕಾಲುವೆ ಅಂತಲೂ ಕೂಡ ಕರೀತಾರೆ. ಇದರ ಮರುನಾಮಕರಣವನ್ನು ಇಂದಿರಾ ಗಾಂಧಿ ಕ್ಯಾನಲ್ ಅಂತ ಹೆಸರಿಸಲಾಗಿದೆ. ಇದು ಭಾರತದ ಅತ್ಯಂತ ಉದ್ದವಾದಂತಹ ನೀರಾವರಿ ಕಾಲುವೆಯಾಗಿದೆ. ಇದಕ್ಕೆ ವ್ಯಾಪ್ತಿಗೆ ಒಳಪಡುವಂತಹ ರಾಜ್ಯಗಳು ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಾಫಿ ವ್ಯವಸಾಯ ಮುಖ್ಯವಾಗಿ ಕಂಡುಬರುತ್ತದೆ? ಸೊ ನೀಡಿರುವಂಥ ಆಯ್ಕೆಗಳಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಸರಿಯಾದಂಥ ಉತ್ತರ. ಕಾಫಿ ಉತ್ಪಾದನೆಯ ಬಹುಮುಖ್ಯ ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಇದರಲ್ಲಿ 71% ಉತ್ಪಾದನೆಯನ್ನು ಕರ್ನಾಟಕ ಮಾಡಿದರೆ ಕೇರಳ 21%, ತಮಿಳುನಾಡು 5%ನಷ್ಟು ಉತ್ಪಾದನೆಯನ್ನು ಕಾಫಿಯಲ್ಲಿ ಹೆಸರು ಗಳಿಸಿದೆ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು? ಒರಿಸ್ಸಾ, ಆಂಧ್ರಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ. ಸರಿ ಉತ್ತರ ಜಾರ್ಖಂಡ್. ಜಾರ್ಖಂಡ್ ಈಸ್ ದ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ದ ಕಂಟ್ರಿ ಆಫ್ ಇಂಡಿಯಾ. ಸೊ ಇದಾದ ನಂತರ ಒರಿಸ್ಸಾ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ ಪ್ರಮುಖ ಕಲ್ಲಿದ್ದಲು ಉತ್ಪಾದನೆಯ ರಾಜ್ಯಗಳಾಗಿದ್ದಾವೆ. ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಭಾರತದಲ್ಲಿ ಉತ್ಪಾದನೆ ಮಾಡುವಂಥ ರಾಜ್ಯ ಜಾರ್ಖಂಡ್. ಮುಂದಿನ ಪ್ರಶ್ನೆ, ಇರಾವತಿಯು ಯಾವ ದೇಶದ ಏಕೈಕ ಬಹುದೊಡ್ಡ ನದಿ ವ್ಯವಸ್ಥೆಯಾಗಿದೆ? ಇದಕ್ಕೆ ಸರಿ ಉತ್ತರ ಮಯನ್ಮಾರ್. ಮಯನ್ಮಾರ್ ದೇಶದ ಅತ್ಯಂತ ಉದ್ದವಾದ ನದಿ ಇರಾವತಿ ಅಥವಾ ಇರಾವತಿ ಅಂತಲೂ ಕೂಡ ಕರೀತಾರೆ. ಇದರ ಒಂದು ಹರಿಯುವಿಕೆಯ ಉದ್ದ 1348 ಮೈಲುಗಳಷ್ಟು. ಜೊತೆಗೆ ಒಳನಾಡು ಜಲಸಾರಿಗೆಗೆ ಅತ್ಯಂತ ಪ್ರಸಿದ್ಧವಾಗಿರುವಂತಹ ನದಿಯಾಗಿದೆ ಮಯನ್ಮಾರ್ನಲ್ಲಿ ಇರಾವತಿ. ಕಾವೇರಿ ನೀರಿನ ಹಂಚಿಕೆಯಲ್ಲಿ ಭಾಗಿಯಾಗಿರುವ ನದಿ ತೀರದ ಮಾಲೀಕತ್ವದ ರಾಜ್ಯಗಳು ಯಾವುವು? ಸರಿ ಉತ್ತರ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ. ಕಾವೇರಿ ನದಿಯ ಉಗಮ ಸ್ಥಾನ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಜನಿಸುವ ಮೂಲಕ ಕಾವೇರಿ ನದಿಯು ದಕ್ಷಿಣದ ಗಂಗೆ ಎನ್ನುವಂಥ ಖ್ಯಾತಿಯನ್ನು ಕೂಡ ಪಡೆದಿದೆ. ಸಮುದ್ರದ ಉಪ್ಪನ್ನು ಅಥವಾ ಅಡಿಗೆ ಉಪ್ಪನ್ನು ಅತಿ ಹೆಚ್ಚು ಉತ್ಪಾದಿಸುವಂತಹ ಭಾರತದ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ, ಗುಜರಾತ್, ಆಂಧ್ರಪ್ರದೇಶ್, ತಮಿಳುನಾಡು. ರೈಟ್ ಆನ್ಸರ್ ಗುಜರಾತ್. ಇದು ಭಾರತದ ಅತ್ಯಂತ ಹೆಚ್ಚು ಅಡಿಗೆ ಉಪ್ಪನ್ನು ಉತ್ಪಾದಿಸುವಂತಹ ರಾಜ್ಯವಾಗಿದೆ. ಅಲ್ಲದೇ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದೆ ಉಪ್ಪನ್ನು ತಯಾರಿಕೆಯ ಒಂದು ಉತ್ಪಾದನೆಯಲ್ಲಿ. ಮುಂದಿನ ಪ್ರಶ್ನೆ, ಬಹುತೇಕ ಖನಿಜದ ಅದುರುಗಳನ್ನು ಭಾರತದ ಯಾವ ಬಂದರಿನಿಂದ ರಫ್ತು ಮಾಡಲಾಗುತ್ತದೆ? ಇದಕ್ಕೆ ಸರಿ ಉತ್ತರ ಪಾರಾದೀಪ್. ಒರಿಸ್ಸಾ ರಾಜ್ಯದ ಜಗತ್ಸಿಂಗ್ಪುರ್ ಜಿಲ್ಲೆಯಲ್ಲಿರುವಂತಹ ಪಾರಾದೀಪ್ ಬಂದರಿನ ಮೂಲಕ ಭಾರತದ ಬಹುತೇಕ ಖನಿಜದ ಅದುರುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಖಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಮೇಘಾಲಯ. ಮೇಘಾಲಯದಲ್ಲಿ ಬರುವಂತಹ ಬುಡಕಟ್ಟು ಜನಾಂಗಗಳಲ್ಲಿ ಅತ್ಯಂತ ಪ್ರಮುಖವಾದವು
ಖಾಸಿ, ಗಾರೋ ಮತ್ತು ಜೈಂತಿಯ ಎನ್ನುವಂಥ ಬುಡಕಟ್ಟು ಜನಾಂಗಗಳು ಇಲ್ಲಿ ಕಂಡುಬರ್ತವೆ. 85.53% ಟೋಟಲ್ ಪಾಪ್ಯುಲೇಷನ್ನಲ್ಲಿ ಈ ಬುಡಕಟ್ಟು ಜನಾಂಗಗಳೇ ಮೇಘಾಲಯದಲ್ಲಿ ವಾಸಿಸುತ್ತಿದ್ದಾರೆ. ಭಾರತದ ಕೆಳಗಿನ ಯಾವ ಸಂಸ್ಥೆಯು ಟೊಪೋಗ್ರಾಫಿಕಲ್ ಭೂಪಟಗಳನ್ನು ಸಿದ್ಧಪಡಿಸುತ್ತದೆ? ಸರ್ವೆ ಆಫ್ ಇಂಡಿಯಾ, ದ ನ್ಯಾಷನಲ್ ಸರ್ವೆ ಆ್ಯಂಡ್ ಮ್ಯಾಪಿಂಗ್ ಆರ್ಗನೈಸೇಷನ್ ಎನ್ನುವಂಥ ಸಂಸ್ಥೆ ಏನಿದೆ, ಇದು ಟೊಪೋಗ್ರಾಫಿಕಲ್ ಭೂಪಟಗಳನ್ನು, ಭೂಪಟಗಳು ಇರ್ಬೋದು, ನಕ್ಷೆಗಳಿರ್ಬೋದು, ಇವುಗಳನ್ನು ತಯಾರು ಮಾಡುವಂತಹ ಭಾರತದ ಸಂಸ್ಥೆಯಾಗಿದೆ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಧೀನದಲ್ಲಿ ಬರುವಂತಹ ಒಂದು ಸಂಸ್ಥೆಯಾಗಿದೆ. 1767ರಲ್ಲಿನೇ ಇದು ಸ್ಥಾಪನೆಯಾಗಿತ್ತು. ಭಾರತದ ಯಾವ ರಾಜ್ಯವು ಅತ್ಯಧಿಕ ಪ್ರಮಾಣದಲ್ಲಿ ತಂಬಾಕನ್ನು ಉತ್ಪಾದಿಸುತ್ತದೆ? ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಟೊಬ್ಯಾಕೋ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ? ಆಂಧ್ರಪ್ರದೇಶ ಸರಿಯಾದಂತಹ ಉತ್ತರವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ತಂಬಾಕನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಆಂಧ್ರಪ್ರದೇಶ, ಅದಾದ ನಂತರ ಅಸ್ಸಾಂ, ಬಿಹಾರ್ ಮತ್ತು ಛತ್ತೀಸ್ಗಢ ನಂತರದ ಸ್ಥಾನಗಳಲ್ಲಿ ಬರ್ತವೆ. ಶುಕ್ರಗ್ರಹವು ಸೂರ್ಯನಿಂದ ಬುಧಗ್ರಹಕ್ಕಿಂತ ಬಹಳ ದೂರದಲ್ಲಿದ್ದರೂ ಅದರ ತಾಪಮಾನವು ಹೆಚ್ಚಾಗಿರಲು ಕಾರಣವೇನು? ಸೊ ನೀಡಿರುವಂತಹ ಕಾರಣಗಳಲ್ಲಿ ಶುಕ್ರಗ್ರಹದಲ್ಲಿ ದಟ್ಟವಾದ ವಾತಾವರಣವಿದೆ, ಆದರೆ ಬುಧಗ್ರಹದಲ್ಲಿ ವಾತಾವರಣವಿಲ್ಲ. ಸೊ ಈ ಕಾರಣಕ್ಕೆ ಶುಕ್ರಗ್ರಹದಲ್ಲಿ ಉಷ್ಣಾಂಶ ಹೆಚ್ಚಿದ್ದು ಬುಧಗ್ರಹಕ್ಕೆ, ಶುಕ್ರಗ್ರಹಕ್ಕೆ ಹೋಲಿಕೆ ಮಾಡಿದರೆ ಬುಧಗ್ರಹದಲ್ಲಿ ಉಷ್ಣಾಂಶ ಅತ್ಯಂತ ಕಡಿಮೆ ಇದೆ. ವಾತಾವರಣದಲ್ಲಿ ಈ ಕೆಳಗಿನ ಯಾವುದು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ? ಇಲ್ಲಿ ಅನಿಲಗಳನ್ನು ನೀಡಿದ್ದಾರೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಸಾರಜನಕ ಅಥವಾ ನೈಟ್ರೋಜನ್ ಅಂತ ಕರಿತೀವಿ. 78% ಇದು ವಾತಾವರಣದಲ್ಲಿದೆ. ಇನ್ನು ಆಕ್ಸಿಜನ್ ಅಥವಾ ಆಮ್ಲಜನಕ 21%, ಆರ್ಗನ್ 0.93%, ಕಾರ್ಬನ್ ಡೈಆಕ್ಸೈಡ್ 0.04%. ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು ಸಾರಜನಕ ಅಥವಾ ನೈಟ್ರೋಜನ್. ಭೂಮಿಯ ಮೇಲಿನ ಎಲ್ಲ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಸಮನಾಗಿರುವಂಥ ದಿನಾಂಕ ಯಾವುದು? ಮಾರ್ಚ್ 21. ಸೊ ಈ ಒಂದು ವರ್ಷದಲ್ಲಿ ಎರಡು ಬಾರಿ ಈ ದಿನಗಳನ್ನು ಕಾಣ್ತೀವಿ, ಒಂದು ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ಆ ದಿನಗಳಂದು ಭೂಮಿಯ ಮೇಲೆ ಹೆಚ್ಚು ಕಡಿಮೆ ಎಲ್ಲ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಏನಿದೆ ಸಮನಾಗಿರುತ್ತದೆ. ಚಿಕ್ಕದರಿಂದ ದೊಡ್ಡದು ಎಂಬ ಕ್ರಮದಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ನೀಡಿರುವಂಥ ಆಯ್ಕೆಗಳಲ್ಲಿ ನಾಲ್ಕನೇದು ಸರಿ. ಹೇಗೆ? ಮೊದಲು ಚಂದ್ರ. ಸೊ ಗಾತ್ರದ ಆಧಾರದ ಮೇಲೆ ಇಲ್ಲಿ ಜೋಡಿಕೆಯನ್ನು ಮಾಡಿದ್ದಾರೆ, ಕಡಿಮೆಯಿಂದ ಹೆಚ್ಚಿನ ಕಡೆಗೆ. ಮೊದಲು ಚಂದ್ರ, ನಂತರ ಗ್ರಹ, ಆನಂತರ ನಕ್ಷತ್ರ, ಅದಾದ ಮೇಲೆ ಸೌರವ್ಯೂಹ, ಗ್ಯಾಲಕ್ಸಿ, ಕೊನೆಯದಾಗಿ ಬರುವಂಥದ್ದು ವಿಶ್ವ. ಅತ್ಯಂತ ದೊಡ್ಡದು. ಕರ್ನಾಟಕ ರಾಜ್ಯದಲ್ಲಿ ಜೀವಶಾಸ್ತ್ರೀಯ ಹಾಟ್ಸ್ಪಾಟ್ ಎಂದು ಕರೆಯಿಸಿಕೊಳ್ಳುವಂತಹ ಪ್ರದೇಶ ಯಾವುದು? ಪೂರ್ವಘಟ್ಟಗಳು, ಪಶ್ಚಿಮಘಟ್ಟಗಳು, ವಿಂಧ್ಯ ಪರ್ವತಗಳು, ಕರಾವಳಿ ಪ್ರದೇಶ? ಪಶ್ಚಿಮಘಟ್ಟಗಳು ಸರಿಯಾದಂಥ ಉತ್ತರ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಕಾರಣ, 5,000 ಜಾತಿಯ ಸಸ್ಯ ಪ್ರಭೇದ, 139 ಜಾತಿಯ ಪ್ರಾಣಿ ಪ್ರಭೇದಗಳು, 508 ವಿಧದ ಪಕ್ಷಿ ಸಂಕುಲವನ್ನು ನಾವು ಈ ಪಶ್ಚಿಮಘಟ್ಟ ಶ್ರೇಣಿಗಳಲ್ಲಿ ಕಾಣಬಹುದು. ಆದ್ದರಿಂದ ಆ ಒಂದು ಪ್ರದೇಶವನ್ನು ಜೀವಶಾಸ್ತ್ರೀಯ ಹಾಟ್ಸ್ಪಾಟ್ ಅಂತ ಕರೆಯುತ್ತಾರೆ ಅಥವಾ ಗುರುತಿಸಲಾಗಿದೆ. ಭಾರತ ದೇಶದಲ್ಲಿರುವಂತಹ ಪಿಂಪ್ರಿ ಎಂಬ ಸ್ಥಳವು ಯಾವ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ? ವಾಹನ ಬಿಡಿಭಾಗಗಳು ಅಥವಾ ಆಟೋಮೊಬೈಲ್ಸ್ ಅಂತ ಕರಿತೀವಿ. ಇದು ಇರುವಂಥದ್ದು ಮಹಾರಾಷ್ಟ್ರದ ಪುಣೆಯಲ್ಲಿ. ಪಿಂಪ್ರಿ ಚಿಂಚುವಾಡ್ ಪ್ರದೇಶ ಅಂತ ಕೂಡ ಕರೀತಾರೆ ಈ ಒಂದು ಸ್ಥಳವನ್ನು. 1954ರಿಂದ ಇಲ್ಲಿ ಆಟೋಮೊಬೈಲ್ ಕಂಪನಿಗಳು ಪ್ರಾರಂಭವಾಗುವ ಮೂಲಕ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ವಾಹನದ ಬಿಡಿಭಾಗಗಳನ್ನು ಇಡೀ ದೇಶದಾದ್ಯಂತ ಸಪ್ಲೈ ಮಾಡುವಂತಹ ಪ್ರದೇಶವಾಗಿದೆ ಪಿಂಪ್ರಿ. ಉತ್ತರ ಧ್ರುವ ಪ್ರದೇಶದಲ್ಲಿ ಯಾವಾಗಲೂ ಹಗಲಾಗಿರುವುದು ಯಾವ ಅವಧಿಯಲ್ಲಿ?
ಮಾರ್ಚ್ 21 ರಿಂದ ಸೆಪ್ಟೆಂಬರ್ 23 ರವರೆಗೆ ಸರಿಸುಮಾರು 6 ತಿಂಗಳುಗಳ ಕಾಲ ಉತ್ತರ ಧ್ರುವ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಾವು ಹಗಲನ್ನು ಕಾಣುತ್ತೇವೆ. ಭೂಮಿಯ ಒಳಭಾಗದಿಂದ ಮೇಲ್ಭಾಗಕ್ಕೆ ಬಂದ ಕೂಡಲೇ ಘನೀಕೃತಗೊಳ್ಳುವ ಮ್ಯಾಗ್ಮಾವನ್ನು ಏನೆಂದು ಕರೆಯುವರು? ಸೊ ಇದು ಜ್ವಾಲಾಮುಖಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಭೂಮಿಯ ಒಳಭಾಗದಲ್ಲಿರುವಂತಹ ಲಾವರಸವನ್ನು ಮ್ಯಾಗ್ಮಾ ಅಂತ ಕರೆದರೆ ಅದು ಹೊರಭಾಗದಲ್ಲಿ ಬಂದು ಘನೀಕೃತಗೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಅದನ್ನು ಲಾವಾ ಅಂತ ಕರೀತಾರೆ. ಮಿಶ್ರ ಬೇಸಾಯ ಎಂದರೇನು? ಇದಕ್ಕೆ ಸರಿ ಉತ್ತರ ಪಶುಪಾಲನೆಯೊಂದಿಗೆ ಕೃಷಿ ಮಾಡುವುದು. ಸೊ ಕೃಷಿಯ ಜೊತೆಯಲ್ಲಿ ಪಶುಪಾಲನೆಯನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಮಿಶ್ರ ಬೇಸಾಯ ಅಂತ ಕರೀತಾರೆ. ಭಾರತದ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಎಲ್ಲಿದೆ? ಬೆಂಗಳೂರಿನಲ್ಲಿ ಇದೆ. 1969 ಆಗಸ್ಟ್ 15ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಬೆಂಗಳೂರಿನಲ್ಲಿ ಹೆಡ್ಕ್ವಾರ್ಟರ್ಸನ್ನು ಹೊಂದಿದೆ. ಈಗ ಪ್ರಸ್ತುತ ಇಸ್ರೋದ ಮುಖ್ಯಸ್ಥರು K.ಶಿವನ್. ಇವುಗಳಲ್ಲಿ ಯಾವುದು ಸರಿಹೊಂದಾಣಿಕೆಯಾಗಿಲ್ಲ? ಸೊ ಇಲ್ಲಿ ನೀರಾವರಿ ಯೋಜನೆಗಳನ್ನು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಸರಿಯಾದಂಥ ಹೊಂದಾಣಿಕೆಗಳನ್ನು ಮೊದಲು ನೋಡೋಣ. ಫರಕ್ಕ ಪಶ್ಚಿಮ ಬಂಗಾಳ ಸರಿಯಾಗಿದೆ, ನಾಗಾರ್ಜುನ ಸಾಗರ್ ಆಂಧ್ರಪ್ರದೇಶ ಸರಿಯಾಗಿದೆ, ತುಂಗಭದ್ರ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಇದು ಸರಿಯಾದಂಥ ಹೊಂದಾಣಿಕೆಯಾಗಿತ್ತು. ತಾವಾ ಪ್ರಾಜೆಕ್ಟ್ ಏನಿದೆ ಇದು ಮಧ್ಯಪ್ರದೇಶದಲ್ಲಿದೆ, ಹಾಗಾಗಿ ಗುಜರಾತ್ ತಪ್ಪಾದಂತಹ ಹೊಂದಾಣಿಕೆ. ಭೂಮಿಯಿಂದ ಮೇಲಕ್ಕೆ ಹೋಗುವಾಗ ಇವುಗಳನ್ನು ಏರಿಕೆಯ ಕ್ರಮದಲ್ಲಿ ಜೋಡಿಸಿ. ವಾಯುಮಂಡಲದ ವಲಯ ಅಥವಾ ಪದರುಗಳನ್ನು ನೀಡಿದ್ದಾರೆ. ಸೊ ಭೂಮಿಯಿಂದ ಮೊದಲು ಸಿಗುವಂತಹ ಪದರ, ನಂತರ ಅಥವಾ ಜೋಡಿಸ್ಬೇಕು ನಾವು. ಇದರಲ್ಲಿ ಮೊದಲಿಗೆ ಬರುವಂಥದ್ದು ಪರಿವರ್ತನಾ ಮಂಡಲ, ಅದಾದ ನಂತರ ಸಮೋಷ್ಣ ಮಂಡಲ, ಅದಾದ ನಂತರ ಅಯಾನು ಮಂಡಲ. ಇನ್ನು ಸುಲಭವಾಗಿ ನೆನಪಿಟ್ಕೊಳ್ಳೋದಾದರೆ 5 ವಾಯುಮಂಡಲದ ವಲಯಗಳನ್ನು ಕಾಣ್ತೀವಿ. ಈ ಪ್ರಶ್ನೆಯಲ್ಲಿ ಕೇವಲ 3 ಕೊಟ್ಟಿದ್ದಾರೆ. ಸೊ ಅವನ್ನು ಸರಿಯಾಗಿ ನೆನಪಿಟ್ಕೊಳ್ಳೋದಾದರೆ ಇನ್ ಶಾರ್ಟ್ ಫಾರ್ಮಲ್ಲಿ ಪಸಮ ಆಬಾ ಅನ್ನುವಂತಹ ಅಕ್ಷರಗಳನ್ನು ನೆನ್ಪಿಟ್ಕೊಂಡ್ರೆ ನಾವು ಸುಲಭವಾಗಿ ವಾಯುಮಂಡಲದ ಪದರಗಳನ್ನು ನೆನಪಲ್ಲಿ ಇಟ್ಕೋಬಹುದು. ಪ ಪರಿವರ್ತನಾ ಮಂಡಲ, ಸ ಸಮೋಷ್ಣ ಮಂಡಲ, ಮ ಮಧ್ಯಂತರ ಮಂಡಲ, ಹಾಗೆಯೇ ಆ ಅಯಾನು ಮಂಡಲ ಅಥವಾ ಉಷ್ಣ ಮಂಡಲ, ಬ ಬಾಹ್ಯ ಮಂಡಲ. ಹೀಗೆ ಶಾರ್ಟ್ ಫಾರ್ಮಲ್ಲಿ ಒಂದು ಟ್ರಿಕ್ ಆಗಿ ಪಸಮ ಆಬಾ ಅಂತ ನೆನ್ಪಿಟ್ಕೊಂಡ್ರೆ ನಾವು ವಾಯುಮಂಡಲದ ಪದರಗಳನ್ನು ಸುಲಭವಾಗಿ ನೆನಪಿಸಿಕೊಳ್ಳಬಹುದು. ಜನಸಾಂದ್ರತೆ ಎಂಬ ಪರಿಕಲ್ಪನೆಯ ಅರ್ಥವೇನು? ಸೊ ಡೆನ್ಸಿಟಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಇದರ ಅರ್ಥ 1 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವಂಥ ಒಟ್ಟು ಜನಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಕರಿತೀವಿ. ಇವುಗಳನ್ನು ಸರಿಹೊಂದಿಸಿ. BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಹಾಗೆಯೇ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಮೂರನೆಯದು BCCI. ಸೊ ಇವುಗಳನ್ನು ಸರಿಹೊಂದಾಣಿಕೆ ಮಾಡಿದರೆ ಆ ಸಂಸ್ಥೆಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಹೇಳಿದರೆ BEL ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಿದೆ, ಹೆಸರೇ ಸೂಚಿಸುವಂತೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಎರಡನೆಯದು HAL ಏರೋನಾಟಿಕ್ಸ್, ಸೊ ವಾಯುಯಾನ ವಿಮಾನಗಳ ತಯಾರಿಕೆಗೆ ಸಂಬಂಧಪಟ್ಟಂತಹ ಸಂಸ್ಥೆಯಾಗಿದೆ. ಮೂರನೆಯದು BCCI ಕ್ರಿಕೆಟ್ಗೆ ಸಂಬಂಧಪಟ್ಟ ಭಾರತದ ಸಂಸ್ಥೆಯಾಗಿದೆ.